ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಮುಂದುವರೆದಿದ್ದು ಕಳಸ ತಾಲೂಕಿನ ಹೆಬ್ಬಾಳೆ ಸೇತುವೆ ಮುಳುಗಡೆ ಆಗಿದೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರೆದಿದ್ದು ಕಳಸ ತಾಲೂಕಿನ ಹೆಬ್ಬಾಳೆ ಸೇತುವೆ ಬಳಿ ಸೇತುವೆ ಈಗ ಮುಳುಗಡೆ ಆಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕಳಸ ಹೊರನಾಡು ಸಂಪರ್ಕ ಕಲ್ಪಿಸುವಂತಹ ರಸ್ತೆಯನ್ನ ಈಗ ಬಂದ್ ಮಾಡಲಾಗಿದೆ. ಅಪಾಯ ಮಟ್ಟ ಮೀರಿ ಭದ್ರಾ ನದಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ತುಂಗಾ ಭದ್ರಾ ಹೇಮಾವತಿ ನದಿ ಒಳ ಹರಿವು ಕೂಡ ಹೆಚ್ಚಳ ಆಗ್ತಾ ಇದೆ. ವಸ್ತಾರೆ ಬಳಿ ರಸ್ತೆಗಳುಳಿದಂತಹ ಬೃಹತ್ ಮರ, ಇದರಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಇನ್ನು ಒಳ ಹರಿವು ಕೂಡ ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳುವಂತಹ ಕ್ರಮಕ್ಕೆ ಮುಂದಾಗ್ತಾ ಇದೆ. 20 ಕಿಲೋಮೀಟರ್ ಈಗ ನೋಡಿ ವಸ್ತಾರೆ ಬಳಿ ಬೃಹತ್ ಮರ ದರೆಗುರುಳಿದ್ದು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಸೊ ಈಗ 20 ಕಿಲೋಮೀಟರ್ ಸುತ್ತಕೊಂಡು ಬಳಸಿಕೊಂಡು ವಾಹನಗಳು ಹೋಗ್ತಾ ಇದೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾರುದ್ರ ಸಂಪರ್ಕದಲ್ಲಿದ್ದಾರೆ. ಮಹಾರುದ್ರ, ಸದ್ಯಕ್ಕೆ ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರೆದಿದೆ, ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು, ಏನೆಲ್ಲ ಸಮಸ್ಯೆಗಳಾಗಿದೆ ಮಹಾರುದ್ರ? ಹೌದು ನಾಗೇಂದ್ರ ಬಾಬು, ಏನಂದ್ರೆ ಕಾಪಿನಾಡು ಚಿಕ್ಕಮಗಳೂರಿನ ಕಳೆದ 3 ದಿನಗಳನ್ನು ಕೂಡ ನಿರಂತರವಾಗಿ ಮಳೆ ಸುರಿಯುತ್ತದೆ. ಏನಂದ್ರೆ ನದಿಗಳು ಕೂಡ ಉಕ್ಕಿ ಒಂದು ಅಪಾಯ ಮಟ್ಟವನ್ನ ಮೀರಿ ಹರಿತವೆ. ಈಗಾಗಲೇ ಜಿಲ್ಲೆಯ ಪ್ರಮುಖ ನದಿಗಳಾದ ತುಂಗಾ ಮತ್ತು ಭದ್ರಾ ಮತ್ತು ಹೇಮಾವತಿ ನದಿಗಳು ಕೂಡ ಅಪಾಯ ಮಟ್ಟವನ್ನ ಮೀರಿ ಹರಿತವೆ. ಯಾವುದೇ ಸಂದರ್ಭದಲ್ಲೂ ಕೂಡ ಒಂದು ಆ ಭಾಗದಲ್ಲಿ ಒಂದು ಪ್ರವಾಹದ ಭೀತಿ ಎದುರಾಗಿದೆ. ಈಗಾಗಲೇ ಏನಂದ್ರೆ ಕಳಸಾ ತಾಲೂಕಿನ ಏನು ಹೆಬ್ಬಾಳು ಸೇತುವೆ ಇದೆ, ಇದು ಭದ್ರಾ ನದಿಯ ಒಂದು ಹೆಬ್ಬಾಳು ಸೇತುವೆ, ಇದು ಹೊರನಾಡು ಮತ್ತು ಕಳಸಕ್ಕೆ ಸಂಪರ್ಕ ಸೇತುವೆ ಆಗಿದೆ. ಈಗಾಗಲೇ ಆ ಸೇತುವೆ ಮೇಲೆ ಸುಮಾರು 1-2 ಅಡಿಗಳಷ್ಟು ನೀರು ಹರಿಯುತ್ತಾರೆ. ಅಂದ್ರೆ ಈಗಾಗಲೇ ಈ ಪ್ರವಾಸಿಗರನ್ನ ಈಗ ಅಲ್ಲಿ ಬಂದ್ ಮಾಡಲಾಗಿದೆ. ಹೊರನಾಡಿಗೆ ಹೋಗುವಂತ ಪ್ರವಾಸಿಗರು ಪರ್ಯಾಯ ಮಾರ್ಗವಾಗಿ 12 ಕಿಲೋಮೀಟರ್ ಸುತ್ತಿ ಹೋಗುವಂತ ವ್ಯವಸ್ಥೆಯನ್ನ ಅಲ್ಲಿನ ತಾಲೂಕು ಆಡಳಿತ ಈಗಾಗಲೇ ಮಾಡಿಕೊಂಡಿರುವಂತವ್. ಅದೇ ರೀತಿಯಲ್ಲಿ ಶೃಂಗೇರಿಯಲ್ಲಿ ಕೂಡ ಕೆರೆಕಟ್ಟೆ ಈ ಭಾಗದಲ್ಲಿ ಒಂದು ವಿಪರೀತವಾಗಿ ಮಾಡುತ್ತಿರುವುದರಿಂದ ಏನಂದ್ರೆ ತುಂಗಾ ನದಿ ಕೂಡ ಅಪಾಯ ಮಟ್ಟವನ್ನ ಮೀರಿ ಹರಿಸ್ತದೆ. ಈಗಾಗಲೇ ಶೃಂಗೇರಿ ಮಠದ ಏನಂದ್ರೆ ಗಾಂಧಿ ಮೈದಾನ ಇದೆ, ಗಾಂಧಿ ಮೈದಾನ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಗಾಂಧಿ ಮೈದಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಅಂಗಡಿ ಮುಂಗಟ್ಟುಗಳನ್ನ ವ್ಯವಸ್ಥೆ ಮಾಡಿಕೊಂಡಿದ್ದ ಮಠದವರು, ಆದ್ರೆ ಈಗ ಅವುಗಳಿಗೆ ಒಂದು ತಾತ್ಕಾಲಿಕ ಒಂದು ತಡೆ ಹಾಕಿದರೆ ಮತ್ತು ಅಪಾಯ ಮಟ್ಟ ಮೀರಿ ತುಂಗಾ ನದಿ ಹರಿಯುತ್ತಿರೋದ್ರಿಂದ ಅವುಗಳನ್ನ ಈಗ ಪರ್ಯಾಯ ಮಾರ್ಗವಾಗಿ ಒಂದು ಶಿಫ್ಟ್ ಕೂಡ ಒಂದು ಮಾಡಲಾಗ್ತದೆ. ಇದೇ ರೀತಿ ಅಂದ್ರೆ ಕಳೆದ ಒಂದು 3-4 ದಿನಗಳಿಂದ ನಿರಂತರವಾಗಿ ಮಳೆ ಸುರಿಯೋದ್ರಿಂದ ಕೆಲವೊಂದು ಅನಾಹುತಗಳು ಕೂಡ ಈಗ ಜಿಲ್ಲೆಯಲ್ಲಿ ನಡೆದಿರುವಂತದ್ದು. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ.ಜೆ. ಜಾರ್ಜ್ ಅವರು ಕೂಡ ಇವತ್ತು ಏನಂದ್ರೆ ಎಲ್ಲೆಲ್ಲಿ ಅನಾಹುತ ಆಗಿದೆ ಅವುಗಳಿಗೆ ಭೇಟಿ ನೀಡಿ ಒಂದು ಪರಿಶೀಲನೆಯನ್ನು ಕೂಡ ನಡೆಸಲಿದ್ದಾರೆ. ಓಕೆ, ಥ್ಯಾಂಕ್ ಯು ಮಹಾರುದ್ರ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.